small auto, like luggage vehicles, elladakku use ago tara ondu conversion kit idu. But engine goals kondre tumba kadmene anta helabodu. Just one sati ivaga run mad torse nodi henge run agutte yeno antella sound nodabodu. Hello, hi, namaskara ellarigu ivattondu nondu hosa video jote bartidivi enappa andre like idu banbittu eno motor ide same as usual long back nodi videos tarane ide andre kandita alla idu banbittu nimge auto conversion kit auto ge nimge passenger auto idekkelladukku agutte like illa normal auto go like luggage vehicles elladukku use agao tara ondu conversion kit idu. But it is pure EV, but not 2-in-1. Pure EV is e-rickshaw. One by one, I explain this is gearbox, motor, controllers, this is supporting, just like you mold, supporting complete. One by one, explain motor configuration complete. First of all, motor 72 volts, 5 kW, 5000 watts. Same car gain use marte adhe now auto use marta idivi 5 kW barutte matte rated rpm anbitu idu kadme barutte akandre idralli nodi nimage two types id markobodu akandre gear ratio band mele kadme agutte but enappa andre illi nodi idu normal idu neutral type even now motor yen efficiency means motor power yen barutho adhe power illi barutte means idu ishtralli edrallu barutte nodi rotate aagta ide but idu one just one mode ga hakondre idu banbitu nimage load RPM ಅನ್ನೋದು low ಆಗುತ್ತೆ ಬಟ್ ಟಾರ್ಕ್ ಅನ್ನೋದು ಜಾಸ್ತಿ ಆಗುತ್ತೆ ಲೈಕ್ ನಾನು ಹೇಳೋ ಟಾರ್ಕ್ಗಿನ್ನ ಜಾಸ್ತಿನೇ ಬರುತ್ತೆ ಇದರಲ್ಲಿ ಬಟ್ ಅಪ್ ಆ್ಯಂಡ್ ಡೌನ್ ಆಗುತ್ತೆ ಲೈಕ್ ಇದೆಲ್ಲ ನಾರ್ಮಲ್ ಆಗಿರುತ್ತೆ ಎಫಿಷಿಯನ್ಸಿ ಇದು ಮೀನ್ಸ್ ನಾವು ಎಫಿಷಿಯನ್ಸಿ ಅನ್ನೋಕ್ಕಾಗಲ್ಲ ನಾರ್ಮಲ್ ಸ್ಪೀಡ್ ಈ ಮೋಟರ್ ಸ್ಪೀಡ್ ಏನು ಬರುತ್ತೋ ಗೇರ್ ರೇಷಿಯೋ ಕನ್ವರ್ಟ್ ಮಾಡ್ಕೊಂಡು ಬರುತ್ತೆ ಬಟ್ ಇದು ಹಾಕ್ಕೊಂಡ್ರೆ ಆರ್ ಪಿ ಎಮ್ ಕಡಿಮೆ ಆಗುತ್ತೆ ಆಟೋಮೆಟಿಕ್ಲಿ ಟಾರ್ಕ್ ಜಾಸ್ತಿ ಆಗುತ್ತೆ ನೀವು ನೋಡ್ಬೋದು ಇಲ್ಲಿ ನೆಕ್ಸ್ಟ್ ಜಸ್ಟ್ ಲೈಕ್ ಇದಕ್ಕೆ ಹಾಕಿದ್ರೆ ಇನ್ನೂ ಟಾರ್ಕ್ ಜಾಸ್ತಿ ಆಗುತ್ತೆ ಬಟ್ ಆರ್ ಪಿ ಎಮ್ ಇನ್ನೂ ತುಂಬ ಕಡಿಮೆ ಆಗುತ್ತೆ ಸ್ಪೀಡ್ ಎಲ್ಲ ಕಡಿಮೆ ಆಗುತ್ತೆ ಬಟ್ ಲೋಡ್ ಕೆಪಾಸಿಟಿ ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ ಅಪ್ ಟು ಲೋಡ್ ಕೆಪಾಸಿಟಿ ಬಂದ್ಬಿಟ್ಟು ಇದಕ್ಕೆ ಬಂದ್ಬಿಟ್ಟು 3 tons ಬರುತ್ತೆ ಲೈಕ್ 3000 kg ವೆಯ್ಟ್ ಕೆಪಾಸಿಟಿ ಇರುತ್ತೆ ಮೋಟರ್ಗೆ. ನೆಕ್ಸ್ಟ್ ಬಂದ್ಬಿಟ್ಟು ಇದೆಲ್ಲ ಕಂಪ್ಲೀಟ್ ವಾಟರ್ ಪ್ರೂಫೇ ಬರುತ್ತೆ ಕಂಪ್ಲೀಟ್ IP67 ಗ್ರೇಡಿಂಗಲ್ಲೇ ಬರುತ್ತೆ ಗೇರ್ ಮತ್ತು ಇದರಲ್ಲಿ ಮೋಟರ್ ಮಾತ್ರ ಸ್ಮೂತಾಗಿರುತ್ತೆ ಮೋಟರೆಲ್ಲ ಬಟ್ ಇದರಲ್ಲಿ ಗೇರ್ ರೇಷೋ ಇದರಲ್ಲಿ ಸೌಂಡ್ ಬರುತ್ತೆ ಗೇರ್ ರೇಷೋಲ್ಲಿ ಬಟ್ ಇನ್ನೂ ನಾವು ಆಯಿಲು ಇಲ್ಲ ಅಲ್ಲಿ ಏನು ಹಾಕಿಲ್ಲ ಯಾಕಂದರೆ ವಿತಿನ್ ಡೆಲಿವರಿ ಆದಮೇಲೆ ಅವ್ರು ಹಾಕ್ಕೊತಾರೆ ಅದಕ್ಕೋಸ್ಕರ ನಾವು ಆಯಿಲೆಲ್ಲ ಸೀಲ್ ಮಾಡಿ ಹಾಕಲ್ಲ ಬಟ್ ಇವಾಗ ಸ್ವಲ್ಪ ಸೌಂಡ್ ಬರುತ್ತೆ ಬಟ್ ಆಯಿಲ್ ಆದಮೇಲೆ ಸ್ವಲ್ಪ ಸೌಂಡ್ ಕಡಿಮೆ ಆಗುತ್ತೆ ವಿತ್ ನೋಡಿ ಇದರಲ್ಲೂ ನಿಮಗೆ ನಿಮ್ಮ ನಾರ್ಮಲ್ ಕಂಟ್ರೋಲ್ ಅಲ್ಲದ್ರೆ ಇದು ಇನ್ನೂ ಹೆವಿ ಟಾರ್ಕ್ ಜನರೇಟ್ ಮಾಡುತ್ತೆ ಆರ್ ಪಿ ಎಮ್ ಅಲ್ಲ ನಮ್ಗೆ ಆರ್ ಪಿ ಎಮ್ ಮ್ಯಾಂಡೇಟ್ರಿ ಅಲ್ಲ ಯಾಕಂದರೆ ನಾವು ಲೋಡ್ ವೆಹಿಕಲ್ಗಂತ ಹೋದಾಗ ಬಟ್ ನಮ್ಗೆ ಆರ್ ಪಿ ಎಮ್ ಮ್ಯಾಂಡೇಟ್ರಿ ಅಲ್ಲ ಬಟ್ ಟಾರ್ಕ್ ಅನ್ನೋದು ತುಂಬ ಜಾಸ್ತಿ ಇಂಪಾರ್ಟೆಂಟು ಹೈ ಟಾರ್ಕಲ್ಲಿ ಹೈ ಲೋಡ್ ಕೆಪಾಸಿಟಿ ಬರುತ್ತೆ ನಿಮಗೆ ಇವಾಗ ನಾರ್ಮಲ್ ಈ ರಿಕ್ಷಾ ಎಷ್ಟು ನಮ್ಮ ಪ್ರಕಾರ 500 ಇಲ್ಲ 700 ಎಲ್ಲ 1000 kg ಅಂದ್ಕೊಳ್ಳಿ ಬಟ್ ಇದು 3000 1:3 ರೇಷಿಯೋಲ್ಲಿದೆ ಜಾಸ್ತಿ ಇದನ್ನು ಲೈಕ್ ಅಲ್ಲ ನಿಮ್ದು ಯಾವುದೋ ಎಕ್ಸಿಸ್ಟಿಂಗ್ ಇದೆ ನಾವೆಲ್ಲ ಸ್ವಲ್ಪ ಲೋಕಲ್ ಓಡಿಸ್ಕೊತೀವಿ ಅನ್ನೋರಿಗೆ ತುಂಬ ಯೂಸ್ಫುಲ್ ಇದು ಬಟ್ ವಿತ್ ಬಜೆಟ್ ರೇಟ್ಗೆ ಬರುತ್ತೆ ಅಲಾಂಗ್ ವಿತ್ ಇದಕ್ಕೆ ಬ್ಯಾಟ್ರೀಸು ಎಲ್ಲ ಥರನೂ ಸಿಗುತ್ತೆ ನಮ್ಮಲ್ಲೇ ಬಟ್ ಇದು ಫಸ್ಟ್ ಒಂದು ಸತಿ ನಿಮಗೆ ಕಿಟ್ ಅನ್ಬಾಕ್ಸಿಂಗ್ ಎಲ್ಲ ಕಂಪ್ಲೀಟ್ ನೋಡ್ಬೋದು ಲೈಕ್ ಏನೇನು ಬರುತ್ತೆ ಹಿಂಗೆ ಎಲ್ಲ ಅಂತ. ಮತ್ತು ಕಂಟ್ರೋಲ್ ಬಂದ್ಬಿಟ್ಟು 48 volts 60 72 volts 3 ಎಲ್ಲ ಕಾನ್ಫಿಗರೇಷನ್ ವರ್ಕ್ ಆಗುತ್ತೆ ಬಟ್ ಮೋಟರ್ 72 volts ಬಟ್ ನೀವು ಅದನ್ನು ಕ್ವಶನ್ ಕೇಳ್ಬೋದು ಬ್ರೋ ಇದಕ್ಕೆ ನಾವು ನಾರ್ಮಲಾಗಿ 48 volts ಕೊಟ್ಟರೆ ಇದಕ್ಕೆ ಹೆಂಗೆ ವರ್ಕ್ ಆಗುತ್ತೆ ಅಂತ ಬಟ್ ಇದನ್ನೇನು ಮಾಡುತ್ತೆ ಇದು ಅದಕ್ಕಾಗೋ ಅಷ್ಟು ಪವರ್ ಮೀನ್ಸ್ ಸ್ವಲ್ಪ ಕಡಿಮೆ ಬಟ್ ಮೋಟರ್ ಸ್ಪೀಡಾಗಿ ರನ್ ಆಗೋಲ್ಲ ನಾವು ಏನು ಆ್ಯಕ್ಚುಲಿ ನಾವು ಟಾರ್ಕ್ ಇದೆಲ್ಲ ಕೊಟ್ಟಿರ್ತೀವಿ ಆ ಥರ ವರ್ಕ್ ಆಗೋಲ್ಲ ಬಟ್ 72 volts ಕೊಟ್ಟರೆ ಆ ಥರ ನಾವು ಹೇಳಿದ ಡೇಟಾಗೆ ಪರ್ಫೆಕ್ಟಾಗಿ ಇದು ವರ್ಕ್ ಆಗುತ್ತೆ ಬಟ್ ಅಟ್ಲೀಸ್ಟ್ 48 ಹೇಳಿ ಹಾಕಿದ್ರೂ ವರ್ಕ್ ಆಗುತ್ತೆ ಬಟ್ ಲೋ ಟಾರ್ಕ್ ಲೋ ಆರ್ ಪಿ ಎಮ್ ಎಲ್ಲ ಕಂಪ್ಲೀಟ್ ಲೋ ಅಲ್ಲಿರುತ್ತೆ. ಮತ್ತು ಕಂಟ್ರೋಲ್ ಅಷ್ಟೇ ಐ ಎಫಿಷಿಯನ್ಸಿ 89% ಎಫಿಷಿಯನ್ಸಿ ಒಳಗೆ ಬರುತ್ತೆ ವಿತ್ ಏರ್ ಕೂಲಿಂಗ್ ಸಿಸ್ಟಮು ಅಲಾಂಗ್ ವಿತ್ ಇದು ಬಂದ್ಬಿಟ್ಟು 6 phase ಮೋಟರ್ ಅಂತ ಹೇಳಿದ್ನಲ್ಲ PMSM ನಾಟ್ BLDC ಓಕೆನಾ ಪರ್ಮನೆಂಟ್ ಮ್ಯಾಗ್ನೆಟಿಕ್ ಸಿಸ್ಟಮ್ ಅದು PMSM ಕೆಳಗಡೆ ಬರುತ್ತೆ ಬಟ್ ಬುಸ್ಲೆಸ್ ಮೋಟರೇ ಬಟ್ ಪರ್ಮನೆಂಟ್ ಮ್ಯಾಗ್ನೆಟಿಕ್ಸ್ ಇರುತ್ತೆ ಬಟ್ ಲೈಫ್ ಜಾಸ್ತಿ ಇರುತ್ತೆ ನಿಮ್ಗೆ ಅಂತ ಅರ್ಥ. ಅರೌಂಡ್ ನಿಮಗೆ ಇದು ಕಿಟ್ ಪೂರ್ತಿ ಎಲ್ಲ ಕಂಪ್ಲೀಟ್ ಒಂದು ಅರೌಂಡ್ ಒಂದು 35 kg ಬರುತ್ತೆ ಇದೇ ಅರೌಂಡ್ ನಮ್ಮ ಒಂದು 12 to 15 kg ಬರುತ್ತೆ ಮೋಟರ್ ಬಂದ್ಬಿಟ್ಟು 20 kg ಅಬೋ ಬರುತ್ತೆ ಕಂಟ್ರೋಲ್ ಅರೌಂಡ್ 1.5 to 2 kg ಬರುತ್ತೆ ಮತ್ತು ಕಂಪ್ಲೀಟ್ ಅದು ಇದೆಲ್ಲ ಕಂಪ್ಲೀಟ್ ಅರೌಂಡ್ 30 to 35 kg ವೆಯ್ಟ್ ಬರುತ್ತೆ ಟೋಟಲ್ ಎಲ್ಲ ಕಂಪ್ಲೀಟಾಗಿ ಬಟ್ ಇಂಜಿನ್ಗೆ ಹೋಲಿಸ್ಕೊಂಡ್ರೆ ಇದು ತುಂಬ ಕಡಿಮೆನೇ ಅಂತ ಹೇಳ್ಬೋದು. ಇನ್ನು ಕಂಟ್ರೋಲರು ಸೆನ್ಸಿವ್ ಕಂಟ್ರೋಲರು 6 phase ಮೋಟರ್ಸ್ ಅದು 6 phase ಕಂಟ್ರೋಲರೇ ನಿಮಗೆ ವೈರಿಂಗ್ ಎಲ್ಲ ಸೇಮ್ ಆ್ಯಸ್ ಯೂಶ್ವಲ್ ಲಾಸ್ಟ್ ಟೈಮ್ ಏನು ಎಕ್ಸ್ಪ್ಲೇನ್ ಮಾಡಿದ್ದು ಆಲ್ ಸೆನ್ಸರ್ದು ಮತ್ತೆ ಇದು ಮೀಟರ್ದು ಮತ್ತೆ ಇದು ಡೈರೆಕ್ಷನ್ ಚೇಂಜಸ್ ಬಟ್ ಇದು ಮತ್ತೆ ಬ್ರೇಕ್ ಇದು ನೋಡಬಹುದು ಸಾರಿ ಬ್ರೇಕಿಂಗ್ ದು ಮತ್ತೆ ಸ್ಪೀಡ್ ಇದರಲ್ಲೂ ನೋಡಿ 1 2 3 ಸ್ಪೀಡ್ ಮತ್ತೆ ಇದು ಫ್ರಂಟ್ ಟು ಬ್ಯಾಕ್ ರಿವರ್ಸ್ ಸಾರಿ ಫ್ರಂಟ್ ಟು ರಿವರ್ಸ್ ನ್ಯೂಟ್ರಲ್ ಬರುತ್ತೆ ಇದರಲ್ಲಿ ಬಟ್ ಇದರಲ್ಲಿ ನ್ಯೂಟ್ರಲ್ ವರ್ಕ್ ಆಗಲ್ಲ ನೀವು ನಾರ್ಮಲ್ ಮೀಡಿಯಂ ಹಾಕೊಂಡ್ರೆ ನಾರ್ಮಲ್ ಆರ್ ಪಿ ಎಮ್ ಅಲ್ಲಿ ಸ್ಪೀಡ್ ಜಾಸ್ತಿ ಆಗುತ್ತೆ ಬಟ್ ಟಾರ್ಕ್ ಕಡಿಮೆ ಇರುತ್ತೆ ಬಟ್ ಲೋಡ್ ಯಾವಾಗ ಹಾಕ್ತಿರೋ ಅವಾಗ ಲೈಕ್ ಏನು ಅನ್ಬೋದು ನಾವು ಟ್ರ್ಯಾಕ್ಟ್ರಲ್ಲೆಲ್ಲ ಯೂಸ್ ಎಕ್ಸ್ಟ್ರಾ ಗೇರ್ ಯೂಸ್ ಮಾಡ್ತೀವಲ್ವಾ ಆ ಟೈಪ್ ಮತ್ತು ಇದಕ್ಕೆ ನೋಡಿ ಫುಟ್ಟು ಕೊಡೋಕ್ಕೂ ಸಿಗುತ್ತೆ ನಮ್ಮ ಫುಟ್ಟು ಏನು ಫುಟ್ ಥ್ರೋಟಲ್ಲೂ ಸಿಗುತ್ತೆ ಅಲಾಂಗ್ ವಿತ್ ನಿಮಗೆ ಹ್ಯಾಂಡ್ ಥ್ರೋಟಲ್ಲೂ ಸಿಗುತ್ತೆ ಏನಕ್ಕೆ ಎರಡೂ ಇಟ್ಟಿದ್ದೀನಿ ಲೈಕ್ ಆಟೋಸ್ ತುಂಬ ಜನ ಯೂಸ್ ಮಾಡೋದು ಹ್ಯಾಂಡ್ ಥ್ರೋಟಲ್ಲಿ ಯೂಸ್ ಮಾಡ್ತಾರೆ ಸ್ವಲ್ಪ ಜನ ಮಾತ್ರ ಫುಟ್ ಅಷ್ಟು ಅವರು ಕೇಳೋರು ಕೇಳ್ಬೋದು ಇದೆಲ್ಲ ಸಪೋರ್ಟಿಂಗ್ ಇದೆಲ್ಲ ನಾವು ಫಿಟ್ಟಿಂಗ್ ಆದಮೇಲೆ ತೋರಿಸಿ ಇದು ಫಿಟ್ಟಿಂಗ್ ಮಾಡೋ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಮತ್ತು ಅಲಾಂಗ್ ವಿತ್ ನಿಮಗೆ ಇದು ಬಂದ್ಬಿಟ್ಟು ಸಿವೈ ಗೋಲ್ಡ್ ಬ್ರ್ಯಾಂಡ್ದು ಸ್ಪೀಡೋ ಮೀಟರು ಮತ್ತು ಬ್ಯಾಟ್ರಿ ಇಂಡಿಕೇಷನ್ ಇದೆಲ್ಲ ಕಂಪ್ಲೀಟ್ ಬರುತ್ತೆ ಚಾರ್ಜಿಂಗ್ ಸಾಕೆಟ್ ಬರುತ್ತೆ ಮತ್ತು ಕೀ ಚೈನ್ ಇದು ಬರುತ್ತೆ ಲೈಕ್ ಕೀಸು ಸಿವೈ ಗೋಲ್ಡ್ದೆ ಇಗ್ನಿಷನ್ ಕೀ ಮತ್ತು ಇದು ನೋಡಿ ಹೈ ಇದು 72 volts ಕನ್ವರ್ಟರ್ DC to DC ಕನ್ವರ್ಟರ್ 72 volts ಇಂದ 12 volts ಕನ್ವರ್ಟ್ ಆಗುತ್ತೆ ವಿತ್ 20 ampere ಇದು ಕೊಡುತ್ತೆ ಫಾರ್ ಲೈಟ್ಸ್ ಆರ್ ಎಕ್ಸೆಟ್ರಾ ಆರನ್ಸು ಯಾವ್ದು ಬೇಕಾ ಇದೆಲ್ಲ ಕಂಪ್ಲೀಟ್ ನೀವು ಸೆಟಪ್ ಮಾಡ್ಕೊಬೋದು 12 volts ವರ್ಕ್ ಆಗೋ ಥರ ಇದೆಲ್ಲ ಸಪೋರ್ಟಿಂಗ್ ಇದನ್ನು ಮೋಲ್ಟ್ ಮಾಡೋದಕ್ಕೋಸ್ಕರ ಡಿಫ್ರೆನ್ಷಿಯಲ್ನ ಮೋಲ್ಟ್ ಮಾಡೋದಕ್ಕೋಸ್ಕರ ಇವೆಲ್ಲ ಸಪೋರ್ಟಿಂಗ್ ಇದು ಕೊಡ್ತಾ ಇದ್ದೀವಿ ಆಲ್ಮೋಸ್ಟ್ ನೆಟ್ಟಿಂದ ಬೋಲ್ಟ್ ಇದು 99% 95% ನಾವೆಲ್ಲ ಕೊಟ್ಟಿರ್ತೀವಿ ಇನ್ನು ಮಿಕ್ಕಿದ್ದು ಒಟ್ಟು ಏನನ್ನ ಮಿಸ್ ಆಗಿದ್ದರೆ ನೀವೆಲ್ಲ ಪರ್ಚೇಸ್ ಮಾಡ್ಕೊಳ್ಳಿ ಇಲ್ಲ ಇನ್ ಕೇಸು ನಮ್ಮಲ್ಲೇ ಮಿಸ್ ಆಗಿದ್ದು ಇಲ್ಲಾಂದರೆ ಕಿಟ್ಟಲ್ಲಿ ಅಷ್ಟೇ ಬರೋದಾದರೆ ಅಷ್ಟೇ ನೀವು ಸಪ್ರೇಟಾಗಿ ನಾವು ಆಲ್ಟ್ರೇಷನ್ ಏನೋ ನೀವು ಆಲ್ಟ್ರೇಷನ್ ಮಾಡ್ಕೊಬೇಕಾಗುತ್ತೆ ಇಲ್ಲ ಕಂಪ್ಲೀಟು ನಮ್ಮ ಆಲ್ಮೋಸ್ಟ್ ನಾವೇ ಎಲ್ಲ ಕೊಟ್ಟಿರ್ತೀವಿ ಓಕೆ ಇದು ನೋಡ್ಬೋದು ನಿಮಗೆ ಇನ್ನು ಮೋಟ್ರದ್ದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಎಲ್ಲ ಕಂಪ್ಲೀಟಾಗಿ ಮತ್ತು ಬ್ಯಾಟ್ರಿ ಸಿವೈ ಗೋಲ್ಡ್ ಇಗ್ನಿಷನ್ ಕೀ ಬರುತ್ತೆ ಹೆವಿ ಡ್ಯೂಟಿ ಚಾರ್ಜಿಂಗ್ ಸಾಕೆಟ್ ಬರುತ್ತೆ DC to DC NDR ಸ್ವಿಚ್ಚು ಬ್ರೇಕ್ ಸ್ವಿಚ್ಚು ಮತ್ತು ಶಿಫ್ಟ್ ಗೇರು ಇದೆಲ್ಲ ಕಂಪ್ಲೀಟು ಮತ್ತು ಇದು ಡೆಲಿವರಿ ಟೈಮಿಂಗ್ಸ್ ಏನಪ್ಪ ಅಂದರೆ ಆರ್ಡ್ರ್ ಕನ್ಫರ್ಮ್ ಆದಮೇಲೆ 2 to 3 days ಶಿಪ್ಪಿಂಗ್ ಆಗುತ್ತೆ ಮೀನ್ಸ್ ಆರ್ಡ್ರ್ ಕನ್ಫರ್ಮೇಷನ್ 100% ಪೇಮೆಂಟ್ ಆಫ್ಟರ್ ದಿ ಶಿಪ್ಪಿಂಗ್ ಆಗುತ್ತೆ 2 to 3 days ವಿತಿನ್ ಎ 1 week ಫ್ರೀ ಹೋಮ್ ಡೆಲಿವರಿ ಇರುತ್ತೆ ನಿಮಗೆಲ್ಲ ನಾವೆಲ್ಲ ಆಫೀಸ್ ಬಂದು ಪಿಕ್ ಮಾಡ್ಕೊಂಡು ಆರಾಮಾಗಿ ಬಂದು ಪಿಕ್ ಮಾಡ್ಕೊಂಬಿಟ್ಟು ಲೈಕ್ ಇದಕ್ಕೆ ಸ್ವಲ್ಪ ಲೈಕ್ ಮೇಂಟೆನೆನ್ಸ್ ಬರುತ್ತೆ ಯಾಕಂದರೆ ಇದಕ್ಕೆ ಆಯಿಲ್ ಹಾಕ್ಬಿಟ್ಟು ಆಯಿಲ್ ಚೇಂಜಸ್ ಎಲ್ಲ ನೋಡ್ಕೊಬೇಕು ಲೈಕ್ ಯಾಕಂದರೆ ಇದು ಗೇರ್ ಬಾಕ್ಸ್ ಅಲ್ವಾ ಅದಕ್ಕೋಸ್ಕರ ನೀವು ಲಿಟ್ಲ್ ಬಿಟ್ ಆ ಥರ ನೋಡ್ಕೊಬೇಕಾಗುತ್ತೆ ಟಾಪ್ ಸ್ಪೀಡ್ 5 kW ಅರೌಂಡ್ ಆಟೋಗೊಂದು ಮೇ ಬಿ ಎಕ್ಸ್ಪೆಕ್ಟೇಷನ್ ಒಂದು 60 ಎಕ್ಸ್ಪೆಕ್ಟೇಷನ್ ಮಾಡ್ಬೋದು 5 kW 3 kW ಆದರೆ ನೆಕ್ಸ್ಟ್ ಅದು ರಿವ್ಯೂ ಮಾಡ್ತೀನಿ 3 kW ಎಷ್ಟು ಬರಬಹುದು ಅಂತ ಇಲ್ಲ ನಿಮ್ಗೆ ಆನ್ ರೋಡ್ ಬೇಕಂದರೆ ಒಂದಷ್ಟು ಅರೌಂಡ್ ಅಟ್ಲೀಸ್ಟ್ 1 month ವೆಯ್ಟ್ ಮಾಡಬೇಕಾಗುತ್ತೆ ಜಸ್ಟ್ ಅದಾದಮೇಲೆ ಬೇಕಂದ್ರೆ ಆನ್ ರೋಡಲ್ಲಿ ತೋರಿಸ್ಬೋದು ನಾವು ಎಷ್ಟು ಸ್ಪೀಡ್ ಹೋಗುತ್ತೆ ಲೋಡ್ ಎಷ್ಟು ಎಳೆಯುತ್ತೆ ಈ ಥರ ಎಲ್ಲ ಕಂಪ್ಲೀಟಾಗಿ ಜಸ್ಟ್ ಒಂದು ಸತಿ ಇವಾಗ ರನ್ ಮಾಡಿ ತೋರಿಸ್ತೀನಿ ನೋಡಿ ಹೆಂಗೆ ರನ್ ಆಗುತ್ತೆ ಏನು ಅಂತೆಲ್ಲ ನಾರ್ಮಲಾಗಿ ಸೌಂಡ್ ನೋಡ್ಬೋದು ಡಿಸ್ಚಾರ್ಜಿಂಗ್ ನೋಡಿ ಎಷ್ಟು ತೊಗೊಳ್ತಾ ಇದೆ ಅಂತ ತೋರಿಸುತ್ತಿಲ್ಲಿ ನೋಡಿ ಈ ಥರ ಲೋಡ್ ಕೊಟ್ಟಾಗ ಇನ್ಕ್ರೀಸ್ ಆಗ್ತಾನೇ ಇರುತ್ತೆ ಕರೆಂಟ್ ಎಲ್ಲ ನಾವು ಕರೆಂಟ್ ಏನು ಹೇಳಿದ್ದೀವೋ ಅದು ಬಂದ್ಬಿಟ್ಟೆಲ್ಲ ನಿಮಗೆ ಕರೆಂಟ್ ಆ್ಯಂಪಿಯರ್ ಹೇಳಿ ಓಕೆ ಹೇಳಿಲ್ಲಲ್ವ ಇದು ಕರೆಂಟ್ ಆ್ಯಂಪಿಯರ್ ಬಂದ್ಬಿಟ್ಟು ಅರೌಂಡ್ ನೋಡಿ ಕರೆಂಟ್ ಕಂಟ್ರೋಲ್ ಆ್ಯಂಪಿಯರ್ ಬಂದ್ಬಿಟ್ಟು 5 kW ಕರೆಂಟು ನಾಮಿನಲ್ಲು ಪೀಕ್ ಬಂದ್ಬಿಟ್ಟು ಅರೌಂಡ್ 10 kW ಬರುತ್ತೆ ಪೀಕು ಪೀಕ್ ಇನ್ನೂ ಸ್ವಲ್ಪ ಜಾಸ್ತಿನೇ ಆಗ್ಬೋದು ಬಟ್ 10 kW ಇದಿರುತ್ತೆ ಮತ್ತು 200 amps ಕಟ್ ಆಫ್ ದ ಫೀಸ್ ಕೊಟ್ಟಿರ್ತೀವಿ ಇದರ ಇನ್ಬಿಲ್ಟಲ್ಲಿ ಎಫಿಷಿಯನ್ಸಿ 89% ಬರುತ್ತೆ ಎಫಿಷಿಯನ್ಸಿ ಇದು ಕಂಟ್ರೋಲ್ ಇದೆಲ್ಲ ಕಂಪ್ಲೀಟಾಗಿ ಬಟ್ ಹೀಟ್ ಅವಾಗಿಲ್ಲ ನಾನು ರನ್ ಮಾಡಿ ಎಲ್ಲ ಚೆಕ್ ಮಾಡಿದೆ ಬಟ್ ಓಕೆ ಬೆಟರ್ ಅನ್ಬೋದು ಹೇಳೋದು ಯಾಕಂದರೆ ಅಷ್ಟು ಯಾಕಂದರೆ ಎಲೆಕ್ಟ್ರಿಕ್ ವಸ್ತು ಹೀಟ್ ಬಂದೇ ಬರುತ್ತೆ ಹೀಟ್ ಬರ್ತಿರೋ ಯಾವುದು ರನ್ ಆಗಲ್ಲ ಬಟ್ ಓಕೆ ಫೈನ್ ತುಂಬ ಹೊತ್ತಿಂದ ನಾವು ರನ್ ಮಾಡಿ ಎಲ್ಲ ಚೆಕ್ ಮಾಡಿದ್ಮೇಲೂ ಅಷ್ಟೊಂದು ಹೀಟ್ ಅನ್ನಿಸ್ತಾ ಇಲ್ಲ ಹೀಟಾಗಿ ನಾನು ಮುಟ್ಟಕ್ಕೂ ಆಗ್ತಾಯಿಲ್ಲ ಇದು ಕರೆಕ್ಟಾಗಿ ಮತ್ತು ನೀವು ನೋಡ್ಬೋದು ಏನಕ್ಕೆ ಗೇರ್ ಬಾಕ್ಸ್ ಯೂಸ್ ಮಾಡ್ತೀವಿ ಅಂತ ಡೈರೆಕ್ಟಾಗಿ ಕೊಡ್ಬೋದಲ್ಲ ಅಂತ ನೋಡಿ ಒಂದು ಸೈಡ್ ನಾನು ಲಾಕ್ ಮಾಡಿದ್ರೆ ಇನ್ನೊಂದು ಸೈಡ್ ರನ್ ಆಗ್ತಾನೆ ಇರುತ್ತೆ ಲಾಕ್ ಮಾಡಿದ್ದೀನಿ ರನ್ ಆಗ್ದಿರ ಇದು ರನ್ ಆಗ್ತಾನೆ ಇರುತ್ತೆ ಅವಾಗ ಏನಾಗುತ್ತೆ ಲೈಕ್ ನಿಮಗೆ ಟರ್ನಿಂಗಲ್ಲಿ ಇಂಥ ಕಡೆ ಎಲ್ಲ ಒಂದು ವೀಲ್ ಯಾವತ್ತೂ ಸ್ಲೋ ಆಗಬೇಕು ಇನ್ನೊಂದು ವೀಲ್ ಆಟೋಮೆಟಿಕ್ ಸ್ಪೀಡ್ ಆಗಬೇಕು ಮೀನ್ಸ್ ಸ್ಪೀಡ್ ಆಗೋದಲ್ಲ ಅದೇ ಸ್ಪೀಡಲ್ಲಿ ರನ್ ಆಗುತ್ತೆ ಇದು ಸ್ಲೋ ಆಗುತ್ತೆ ಲೈಕ್ ಇದು ನೋಡಿ ಲೈಕ್ ಈ ಥರ ಟರ್ನ್ ಮಾಡಿದಾಗ ಇದು ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ ಇದು ಸ್ಪೀಡ್ ಡಿಕ್ರೀಸ್ ಆಗುತ್ತೆ ಆಟೋಮೆಟಿಕ್ಲಿ ಪ್ರೆಷರ್ ಬಿದ್ದಾಗ ಈ ಥರ ಇದನ್ನು ಡಿಸೈನ್ ಮಾಡಿರ್ತಾರೆ ಅದಕ್ಕೋಸ್ಕರನೇ ಡಿಫ್ರೆನ್ಷಿಯಲ್ ಯೂಸ್ ಮಾಡೋದು ನಾವು ಬೇಕಂದ್ರೆ ನೀವು ಹೇಳ್ಬೋದು ಚೈನ್ ಹಾಕೊಂಬಿಟ್ಟು ನಾವು ಚೈನ್ ಹಾಕೊತೀವಿ ಪ್ರಾಜೆಕ್ಟ್ ವರ್ಗೆ ಅದೆಲ್ಲ ಅಂತಲ್ಲ ಬಟ್ ಆ್ಯಸ್ ಪರ್ ಸೇಫ್ಟಿ ಪ್ರಕಾರ ಡಿಫ್ರೆನ್ಷಿಯಲ್ ಈಸ್ ವೆರಿ ಗುಡ್ ಆ್ಯಕ್ಚುಲಿ ಬಟ್ ಪವರ್ ಲಾಸಸ್ ಇದೆ ಬಟ್ ಇಲ್ಲ ಅಂತಿಲ್ಲ ಬಟ್ ಫೈನ್ ಸೇಫ್ಟಿ ಮುಖ್ಯ ಪವರ್ ಲಾಸ್ ಅಲ್ಲ ನಮಗೆ ಇಲ್ಲ ಪವರ್ ಲಾಸ್ ಆಗ್ತಾಯಿದೆ ನೀವು ಸ್ವಲ್ಪ ಹೈ ಕಾನ್ಫಿಗರೇಷನ್ ಮೋಟರ್ಸ್ ತೊಗೊಳ್ಳಿ ಅಲ್ಲ ಸರ್ ಹೌದು ನಿಮ್ಮ ಪವರ್ ಎಷ್ಟು ಬೇಕೋ ಅಷ್ಟರ ಪ್ರಕಾರ ಓಕೆ ಈ ವಿಡಿಯೋಲಿ ಇನ್ನೂ ಏನೇನೋ ಡೌಟ್ಸ್ ಇತ್ತು ಹೆಂಗೆ ಆಟೋ ಕನ್ವರ್ಷನ್ ಮಾಡ್ತೀವಿ ಅದೆಲ್ಲ ಕಮ್ಮಿಂಗ್ ನೆಕ್ಸ್ಟ್ ವೀಡಿಯೋಸಲ್ಲಿ ಬರ್ತಾನೆ ಇರುತ್ತೆ But ಅದಕ್ಕೋಸ್ಕರ ನೀವು ಮಿಸ್ ಮಾಡದಂಗೆ YouTube ಚಾನೆಲ್ ನ ಸಬ್ಸ್ಕ್ರೈಬ್ ಇದುವರೆಗೂ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ along with ಒಂದು ಬೆಲ್ ಐಕಾನ್ ಒತ್ತಿಕೊಂಡು ನೋಟಿಫಿಕೇಶನ್ ಬರುತ್ತೆ ನಾವು ಹೊಸ ವಿಡಿಯೋಸ್ ಹಾಕ್ತಾಗೆಲ್ಲ ಬಟ್ ಎಲ್ಲ ನಾವು ಸ್ವಲ್ಪ ಡಿಫರೆಂಟ್ ಕಾನ್ಸೆಪ್ಟ್ ಅಲ್ಲಿ ಹೋಗ್ತಾ ಇದೀವಿ ಎಲ್ಲ ಸ್ವಲ್ಪ ಆಲ್ವೇಸ್ ಸ್ವಲ್ಪ ಡಿಫರೆಂಟ್ ಆಗಿ ಹೋಗಬೇಕು ಅಂತಾನೆ ಹೋಗ್ತಾ ಇರೋದು ಲೈಕ್ ಇದು ಒಂದೇ ಅಂತಲ್ಲ ಇನ್ನ ಬೇರೆ ಬೇರೆ ಏನೇ ಪ್ರಾಡಕ್ಟ್ಸ್ ಬಂದ್ರೂ ರಿವ್ಯೂ ಮಾಡ್ತೀನಿ ನೆಕ್ಸ್ಟ್ ನೋಡೋಣ ಬೇರೆ ಬೇರೆ ತಲ್ಲ ರಿವ್ಯೂ ಮಾಡೋದು along with ಟೆಸ್ಟಿಂಗ್ ವಿಡಿಯೋಸ್ ಮತ್ತೆ ನಮ್ದು ಏನನ ಮ್ಯಾನುಫ್ಯಾಕ್ಚರ್ ಮಾಡೋವಾಗ ಇದೆಲ್ಲ ಕಂಪ್ಲೀಟ್ ಆಗಿ ಅವಾಗ ಲೈವ್ ಗೂ ಬರ್ತಾ ಇರ್ತೀವಿ ನೆಕ್ಸ್ಟ್ ಇದರಲ್ಲೆಲ್ಲ ಕಂಪ್ಲೀಟ್ ಏನೇನೋ ಡೌಟ್ಸ್ ನಿಮಗೆ ಅವಾಗ ಡೌಟ್ಸ್ ಇತ್ತು ಅಂದರೆ ಅವಾಗ ಕೇಳ್ಬೋದು ಏನೇ ಡೌಟ್ಸ್ ಇದ್ರೂ ನಾನು ಇಮಿಡಿಯೇಟ್ಲಿ ಲೈವಲ್ಲೇ ರಿಪ್ಲೈ ಕೊಡ್ತೀನಿ ಏನೇ ಡೌಟ್ಸ್ ಇದ್ರೂ ಓಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್ ಬಾಯ್ ಟೇಕ್ ಕೇರ್